ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಾನಿ ಪಾಕಶಾಲಾ ಆ್ಯಂಡ್ ಲಾಗ್ಸ್. ನಾನಿವತ್ತು ಹಸಿ ಬಜ್ಜಿ ಮಾಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಸಿ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ಟೇಬಲ್ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, 5 ಹಸಿರುಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸ್ವಲ್ಪ, ಜೀರಿಗೆ 1 ಟೇಬಲ್ಸ್ಪೂನ್, ಹುರುಗಡಲೆ 1 ಟೇಬಲ್ಸ್ಪೂನ್, ತೆಂಗಿನ ತುರಿ 1/2 ಬೌಲ್, ಉಪ್ಪು 1 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ, ಕಡಲೆಬೇಳೆ 1/2 ಅವರ್ ನೆನೆಸಿಟ್ಕೊಂಡಿದ್ದೆ, ಈರುಳ್ಳಿ 1 ಕಟ್ ಮಾಡಿಕೊಂಡಿದ್ದೀನಿ ಸಣ್ಣದಾಗಿ. ಇಷ್ಟು ಹಸಿ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು. ಈಗ ಮಿಕ್ಸಿ ಜಾರ್ಗೆ 1/2 ಬೌಲ್ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹುರಿಗಡಲೆ, ಜೀರಿಗೆ, ಧನಿಯಾ ಪೌಡರ್ ಇವಾಗ 1 ಟೇಬಲ್ಸ್ಪೂನ್, ಸಾಲ್ಟ್ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಖಾರನ ರುಬ್ಕೊಬರಬೇಕು. ಈ ರೀತಿಯಾಗಿ ಖಾರನ ರುಬ್ಕೊಂಬರಬೇಕು. ಇವಾಗ ಖಾರನ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರಿಗೆ ನೀರನ್ನ ಆಡ್ ಮಾಡ್ಕೊಳ್ಬೇಕು. ಇವಾಗ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, 2 ಅವರ್ ನೆನೆಸಿದ್ದೆಲ್ಲ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಸಾಂಬಾರು. ಈ ಅದಕ್ಕಿರಬೇಕು. ಮುದ್ದೆ ಜೊತೆ ಹಸಿ ಬಜ್ಜಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.